ಗೈಸ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕೊಟ್ಟಿದ್ದಾನೆ ಎಕ್ಸ್ ವ್ಯಾಲ್ಯೂಸ್ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ 300 ಇಂದ ಸ್ಟಾರ್ಟ್ ಆಗಿದೆ ಸೇಮ್ ಅಮೌಂಟ್ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ 300 ಇಂದ 350 400 450 500 550 600 650 700 ವೈ ನೋಡಿದ್ರೆ 800 900 ಆ ತರ 100 100 100 ಅಂತ ಇನ್ಕ್ರೀಸ್ ಆಗಿದೆ ಈ ತರ ಕ್ವೆಶ್ಚನ್ಸ್ ಕೊಟ್ಟಾಗ ನೀವು ಏನು ಹೋಗಬಹುದು ಆಕ್ಚುಯಲ್ ಮೀನಿಂಗ್ ಆದ್ರೂ ಹೋಗಬಹುದು ಅಥವಾ ಅಸ್ಯೂಮ್ಡ್ ಮೀನಿಂಗ್ ಬೇಕಾದ್ರೂ ಹೋಗಬಹುದು ನಿಮ್ಮ ಇಷ್ಟ ಇಲ್ಲಿ 9 ಇರೋದ್ರಿಂದ ಸೆಂಟರ್ ವ್ಯಾಲ್ಯೂ ಯಾವ ಬರುತ್ತಪ್ಪ ಅಂದ್ರೆ 450 ಬರುತ್ತೆ 450 ಬರುತ್ತೆ 500 ಬರುತ್ತಾ 500 ಬರುತ್ತೆ ಎಷ್ಟು ಬರುತ್ತೆ 500 ಬರುತ್ತೆ ಇಮೇಜ್ ಬರುತ್ತೆ 1200 ಬರುತ್ತೆ ಓಕೆನಾ ಈಗ ನಾವೇನ್ ಮಾಡಬೇಕು ಅಂದ್ರೆ ಬಿ ಎಕ್ಸ್ ಮಾಡ ಎಕ್ಸ್ ಅಂದ್ರೆ ಎಷ್ಟಾಯ್ತು ಇಲ್ಲಿ 500 ಇದು ಮೈನಸ್ 200 ಮೈನಸ್ 150 ಮೈನಸ್ 100 ಮೈನಸ್ 50 0 50 100 150 200 ಇಷ್ಟು 0 ಆಯ್ತು ಯಾಕೆ ಹೇಳಿ ನೋಡೋಣ ಸೇಮ್ ಇದೆ ಸೇಮ್ ಸೇಮ್ ಇದೆ ಕರೆಕ್ಟ್ ಈಗ ಸ್ಕ್ವೇರ್ ಮಾಡಿ ಇದು 400 4000 ಇದು 3000 ಓ ಸಾರಿ 2250 ಕರೆಕ್ಟ್ ಇದು 1000 ಇದು 250 ಇದು 0 250 1000 2000 250 ಅಂಡ್ 4000 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ಈಗ ಇಲ್ಲಿ 1200 ಕರೆಕ್ಟ್ ಇದು ಮೈನಸ್ 400 ಮೈನಸ್ 300 ಮೈನಸ್ 200 0 100 200 300 400 ಕರೆಕ್ಟಾ ಇದು 0 ಇದನ್ನ ಸ್ಕ್ವೇರ್ ಮಾಡಿದ್ರೆ 14 ಇನ್ 4 ಇಂಟು 4 16 ಹೌದಾ 16000 ಬರ್ತಾ ಇದೆ 16000 6000 400 ಇಂಟು 400 ಇದು ಹಂಗಾರೆ 200 ಇಂಟು 200 40,000 ಇದು 150 ಇಂಟು 150 ಇದು 1,16,000 22,500 ಇದು 10,000 ಇದು 2,500 ಕರೆಕ್ಟಾ ಒಂದೊಂದ್ಸಲ ಆಡ್ ಮಾಡ್ಬಿಡ್ತೀನಿ ಇದು 300 ಇಂಟು 300 ಅಂದ್ರೆ 90,000 ಕರೆಕ್ಟಾ ಇದು 40,000 ಇದು 10,000 ಇದು 0 10,000 40,000 90,000 1,16,000 ಈಗ ನಮಗೆ ಡಿ ವೈ ಡಿ ಎಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ 0 0 ಬಂದಿದೆ ಈಗ ಡಿ ಎಕ್ಸ್ ಇಂಟು ಡಿ ವೈ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 4 2 8 4 0 1 ಮೈನಸ್ ಇಂಟು ಮೈನಸ್ ಪ್ಲಸ್ 15 3 45 ಕರೆಕ್ಟಾ 2 0s ಅಂಡ್ 1 0 3 0s ಕರೆಕ್ಟಾ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 1s are 2 ಕರೆಕ್ಟಾ ಎಷ್ಟು 20,000 ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 5 1s are 5 ಅಂಡ್ 3 0s ಇದು 0 ಕರೆಕ್ಟಾ ಇದು 5,000 ಇದು 20,000 ಇದೆಷ್ಟು 5,000 20,000 ಇದು 45,000 ಇದು 80,000 ಕರೆಕ್ಟಾ ಈಗ ಟೋಟಲ್ ಮಾಡಿ ಡಿ ಎಕ್ಸ್ ಸ್ಕ್ವೇರ್ ಎಷ್ಟು 1,50,000 ಓಕೆ ಹಂಗಾದ್ರೆ ಇದು ಅಷ್ಟೇ ಬರುತ್ತೆ ಇದು 6 lakhs ಇದು 5 lakh 3 lakh ಅಷ್ಟೇ ಓಕೆ ನೋಡಿ ಇನ್ನೊಂದು ಸತಿ 3 lakh ಈಗ ನಮಗೆ ಡಿ ಎಕ್ಸ್ ಇಂಟು ಡಿ ವೈ ಇಸ್ 3 lakhs ಡಿ ಎಕ್ಸ್ ಸ್ಕ್ವೇರ್ 0 ಡಿ ಎಕ್ಸ್ 0 ಡಿ ವೈ 0 ಡಿವೈಡೆಡ್ ಬೈ 9 ಹೌದಾ ಈಗ ಡಿ ಎಕ್ಸ್ ಸ್ಕ್ವೇರ್ ಬಂದು 1,50,000 ಕರೆಕ್ಟಾ ಎಕ್ಸ್ ಡಿ ಎಕ್ಸ್ ಹೆಂಗಿದ್ರು 0 ತಾನೆ
0 divided by 9 whole square and 0 on the ಇದು 6 lakhs ಕರೆಕ್ಟ್ ಮೈನಸ್ 0 ಡಿವೈಡೆಡ್ ಬೈ 9 ಹೋಲ್ ಸ್ಕ್ವೇರ್ ಅಂದ್ರೆ ಜೀರೋನೇ ಬರುತ್ತೆ ಕರೆಕ್ಟ್ ಈಗ 3 lakh ಅಷ್ಟೇ ಬರುತ್ತೆ ಯಾಕೆ ಅಂದ್ರೆ 0 ಇಂಟು 0 0 0 ಡಿವೈಡೆಡ್ ಬೈ 9 ಇಸ್ 0 ಸೊ ಜೀರೋನೇ ಬರುತ್ತೆ 3 lakhs ಈಗ ಇದು 1,50,000 ಇಂಟು 6 lakhs ರೂಟ್ ತೆಗೀರಿ ಈಗ ಇವೆರಡು ಮಲ್ಟಿಪ್ಲೈ ಮಾಡಕ್ ಆಗಲ್ಲ ಒಂದ್ ನಿಮಿಷ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ಎರರ್ ಅಂತ ತೋರಿಸುತ್ತೆ ಕರೆಕ್ಟಾ ಆಗ ಏನ್ ಮಾಡ್ಬಿ ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ಸಿಂಪಲ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ 1,50,000 ಸ್ಕ್ವೇರ್ ರೂಟ್ ತೆಗೀರಿ ಇಂಟು 6 lakhs ಸಪರೇಟ್ ಆಗಿ ಸ್ಕ್ವೇರ್ ರೂಟ್ ತೆಗೀರಿ 387.29 ಇಂಟು 774.59 ಈಗ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲ 3 lakhs ಬರುತ್ತೆ ಆನ್ಸರ್ ಈಸ್ 1 ಇದನ್ನ ಪರ್ಫೆಕ್ಟ್ ಕಾರಿಲೇಷನ್ ಅಂತ ಹೇಳ್ತೀವಿ 1 ಬಂದ್ರೆ ಏನು ಪರ್ಫೆಕ್ಟ್ ಕಾರಿಲೇಷನ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಕಾರಿಲೇಷನ್ ಅಂತ ಒನ್ ಗೆ ನಿಯರ್ ಆಗಿ 0.99987 ಹೈ ಡಿಗ್ರಿ ಕಾರಿಲೇಷನ್ ಅಂತ ಹೇಳ್ತೀವಿ ಅಲ್ಲ ಅದು ಆಕ್ಚುಲಿ ರೌಂಡ್ ಆಫ್ ಮಾಡ್ಕೊಂಡ್ರೆ ಇದೆಲ್ಲ 3 lakhs ಬರುತ್ತೆ ಓಕೆನಾ ಇವೆರಡು 387.29 ಪಕ್ಕದಲ್ಲಿ ಇನ್ನೇನೋ ಬರುತ್ತೆ ಅವೆಲ್ಲ ಮಾಡಿದ್ರೆ 388 ಆಗುತ್ತೆ ಈಗ ಈ ತರ ಮಾಡೋದು 388 ಇಂಟು 775 ಸೊ 1 ಅಂತ ಇಟ್ಬಿಡಿ ಯಾಕೆ ಸುಮ್ಮನೆ ತರಲೆ ತಪ್ಪತ್ರ ಎಲ್ಲ